ಹಾಯ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಏನು ರೆಸಿಪಿ ಅಂದರೆ ಸ್ವೀಟು, ನಿಮಗೆ ಗೊತ್ತಾಗಿರುತ್ತೆ ಥಂಬ್ನೇಲ್ ನೋಡಿದ ಮೇಲೆ. ಬನ್ನಿ ಫ್ರೆಂಡ್ಸ್, ಇವತ್ತು ಕಾಯಿ ಹೋಳಿಗೆ ಮಾಡ್ತಾ ಇದ್ದೀನಿ ತುಂಬ ದಿನಗಳ ನಂತರ. ಅದನ್ನೇ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊನ್ನೆ ಅಮಾವಾಸ್ಯೆ ಆಯ್ತಲ್ವ, ಅಮಾವಾಸ್ಯೆ ಅಂದರೆ ಆ ದೇವ್ರಿಗೆಲ್ಲ ಹೋಗಿರ್ತೀವಿ, ಆವಾಗ ಕಾಯಿ ಜಾಸ್ತಿ ಇರುತ್ತೆ. ಅದನ್ನು ನಾವು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ಯೋಚನೆ ಬಂದಾಗ ಕಾಯಿ ಹೋಳಿಗೆ ಮಾಡ್ಕೋಬೋದು. ಕಾಯಿಯಿಂದ ತುಂಬಾ ಸ್ವೀಟ್ ಮಾಡೋದಿರುತ್ತೆ. ಇವತ್ತು ನಾನು ಕಾಯಿ ಹೋಳಿಗೆ ಮಾಡ್ತಾ ಇದ್ದೀನಿ, ಬನ್ನಿ ನೋಡೋಣ ಯಾವ ರೀತಿ ಮಾಡಿದ್ದೆ ಅಂತ. ಫ್ರೆಂಡ್ಸ್, ನಾನು ಕಾಯಿಯನ್ನು ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿದ್ದೆ. ಅದನ್ನು ಈಗ ಮಿಕ್ಸಿಗೆ ಹಾಕಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ಬಾಣಲಿಯಲ್ಲಿ ಸ್ವಲ್ಪ ಗಸಗಸೆಯನ್ನು ಹುರಿತಾ ಇದ್ದೀನಿ. ಹಾಗೆ ಕೂಡ ಹಾಕ್ಬೋದು, ಗಸಗಸೆ ಹುರಿದು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಘಮ. ಸ್ವಲ್ಪ ಗಸಗಸೆಯನ್ನು ನೋಡಿ ಈ ರೀತಿ ಚಟಪಟ ಅನ್ನೋವರೆಗೂ ಹುರ್ಕೊಳ್ಳೋಣ. ಈಗ ಗಸಗಸೆ ಹುರಿದಾಯಿತು ಫ್ರೆಂಡ್ಸ್, ಇದನ್ನ ಎತ್ತಿಟ್ಕೊಳ್ತೀನಿ. ಈಗ ನೋಡಿ, ಅದೇ ಬಾಣಲಿಗೆ ನಾನು ಒಂದು ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ಒಂದು ಅರ್ಧ ಚಿಕ್ಕ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಿ. ಬೆಲ್ಲ ಕರಗುವಷ್ಟು ನೀರು ಸಾಕು, ಜಾಸ್ತಿ ನೀರು ಹಾಕೋದು ಬೇಡ, ಇದು ಕರಗಲಿ. ಅಷ್ಟರೊಳಗೇ ನಾವು ಈಗ ಹಿಟ್ಟನ್ನು ಅಂದರೆ ಕಣಕ ಅಂತೇವಲ್ಲ ಕಲಸಿ ಇಟ್ಕೊಳ್ಳೋಣ. ಈಗ ನಾನು ಮೈದಾ ತೊಗೊಂಡಿದ್ದೀನಿ, ಮೈದಾಕ್ಕೆ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಮೈದಾ ಜೊತೆಗೆ ಚಿರೋಟಿ ರವೆ ಬರುತ್ತಲ್ವ ಚಿಕ್ಕದು, ಬಾಂಬೆ ರವೆ ಅಂತಾರ, ಆ ಥರ ರವೆನೂ ಕೂಡ ಹಾಕ್ಕೋಬೋದು, ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ. ನಾನು ಇವಾಗ ಮೈದಾ ಅಷ್ಟೇ ಹಾಕ್ತಾ ಇದ್ದೀನಿ. ಈಗ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಕಲಿಸ್ತಾ ಇದ್ದೀನಿ ಹಿಟ್ಟನ್ನು. ನೋಡಿಕೊಂಡು ಕಲಿಸ್ಬೇಕು, ಒಬ್ಬಟ್ಟೆಲ್ಲ ಮಾಡ್ತೇವಲ್ವ ಆ ಹದಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಬೇಕು ಮೈದಾನ, ಚೆನ್ನಾಗಿ ಬರುತ್ತೆ ಹೋಳಿಗೆ. ಈಗ ಇದಕ್ಕೆ ಸ್ವಲ್ಪ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ, ಹಾಕ್ಕೊಂಡು ಮತ್ತೆ ಕಲಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸು, ಮೈದಾ ಅಂದರೆ ಕಣಕನ ನಾವು ಚೆನ್ನಾಗಿ ಈ ಥರ ಕಲಿಸಿ ಚೆನ್ನಾಗಿ ರೆಡಿ ಮಾಡಿಕೊಂಡ್ರೆ ಹೋಳಿಗೆ ತುಂಬಾ ಸ್ಮೂತಾಗಿ ಬರುತ್ತೆ. ನೋಡ್ಬೋದು ನಾನು ಯಾವ ರೀತಿ ಹಿಟ್ಟನ್ನು ಕಲಿಸ್ಕೊಂಡೆ ಅಂತ. ಈಗ ಕಣಕ ರೆಡಿಯಾಗಿದೆ, ಇದನ್ನು ಒಂದು 15-20 ನಿಮಿಷ ಮುಚ್ಚಿಡೋಣ. ಈಗ ಬೆಲ್ಲನ ಕುದಿಯೋದಕ್ಕೆ ಇಟ್ಟಿದ್ದೀವಲ್ವಾ, ನೋಡಿ ಬೆಲ್ಲ ಕರಗಿ ಚೆನ್ನಾಗಿ ಕುದ್ದಿದೆ. ಈಗ ಈ ಟೈಮಲ್ಲಿ ನಾನು ಕಾಯಿಯನ್ನು ರುಬ್ಬಿಟ್ಕೊಂಡಿದ್ದೆ, ರುಬ್ಬಿ ಅಂದರೆ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ, ನೀರು ಹಾಕದೇ ಈ ಥರ ತರಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೆ. ತುರಿದು ಹಾಕ್ಬೋದು, ಆದರೆ ಈ ಥರ ರುಬ್ಬಿ ಹಾಕೋದ್ರಿಂದ ಸ್ವಲ್ಪ ಚಿಕ್ಕದಾಗಿ ಚೆನ್ನಾಗಿ ಬರುತ್ತೆ ಮಿಕ್ಸಿ ಮಾಡಿಕೊಂಡ್ರೆ. ಈಗ ಬೆಲ್ಲಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಜಾಸ್ತಿ ಬೆಲ್ಲನ ಹಾಕ್ಕೊಳ್ಳೋದು ಬೇಡ. ಒಂದು ಬೌಲು ಬೆಲ್ಲಕ್ಕೆ ಎರಡು ಬೌಲಷ್ಟು ಕಾಯಿ ತುರಿಬೇಕು, ಒಂದೂವರೆ ಎರಡು ಬೌಲಷ್ಟು. ಹಾಗಾದರೆ ಚೆನ್ನಾಗಿ ಬರುತ್ತೆ ಹೋಳಿಗೆ, ಹೂರ್ಣನು ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ನಾನು ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ, ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಹಾಗೆ ಇದು ಚೆನ್ನಾಗಿ ಕುದೀಲಿ ಒಂದು ಸ್ವಲ್ಪ, ಅಂದರೆ ಈಗ ಬೆಲ್ಲ ಕುದ್ದಿದೆ ಅಲ್ವಾ, ಕಾಯಿ ತುರಿ ಮತ್ತು ಬೆಲ್ಲ ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಈ ಹದಕ್ಕೆ ಬಂದಿದೆ. ಈಗ ಆವಾಗಲೇ ನಾನು ಗಸಗಸೆಯನ್ನು ಹುರಿದಿಟ್ಕೊಂಡಿದ್ನಲ್ವ, ಆ ಗಸಗಸೆಯನ್ನು ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ಇನ್ನೊಂದು ಸರಿ. ಇದಿಷ್ಟು ಮಿಕ್ಸ್ ಮಾಡಿ ಆಯಿತು, ಇದು ಸ್ವಲ್ಪ ಆರಲಿ ಫ್ರೆಂಡ್ಸ್, ಆರಿದ ಮೇಲೆ ಇದನ್ನ ಉಂಡೆ ಕಟ್ಕೊಡೋಣ. ನೋಡಿ ಫ್ರೆಂಡ್ಸ್, ಹೂರ್ಣ ರೆಡಿಯಾಗಿದೆ. ಈಗ ಸ್ವಲ್ಪ ಆರಿದ ಮೇಲೆ ನಾನು ಈ ರೀತಿಯಾಗಿ ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹೋಳಿಗೆ ಮಾಡೋಣ. ಫ್ರೆಂಡ್ಸ್, ಸೇಮ್ ಪ್ರೊಸೀಜರ್ ಇರುತ್ತೆ, ಬೇಳೆ ಒಬ್ಬಟ್ಟೆಲ್ಲ ಹೇಗೆ ಮಾಡ್ತೇವೆ ಹಾಗೆ. ಕಣಕನ ಚೆನ್ನಾಗಿ ಕಲಿಸಿ ಇಟ್ಕೋಬೇಕು ಮೇನಾಗಿ. ಆವಾಗ ಸ್ವಲ್ಪ ಕಣಕ ತೊಗೊಂಡು ಅದ್ರ ಮಧ್ಯೆ ನಾವು ಉಂಡೆ ಮಾಡಿದ್ವಿಲ್ಲ ಹೂರ್ಣನ ಇಟ್ಟು ಈ ಥರ ತಟ್ಟಬೇಕು, ಕೈಯಲ್ಲಾದರೂ ತಟ್ಟಬೇಕು ಇಲ್ಲ ಲೆತ್ತಿಡಿ ತೊಗೊಂಡು ಲಟ್ಟಿಸಿ. ಇವಾಗ ಕಾದ ಹಂಚಲ್ಲಿ ನಾನು ಬೇಯಿಸ್ತಾ ಇದ್ದೀನಿ, ಎಣ್ಣೆ ಹಾಕಬೇಕು ಇಲ್ಲಾಂದರೆ ತುಪ್ಪನೂ ಹಾಕಿದರೆ ಚೆನ್ನಾಗಿರುತ್ತೆ. ಈಗ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಬ್ಬಟ್ಟು. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಕಾಯಿ ಹೋಳಿಗೆನ. ನಾನು ಜಾಸ್ತಿ ಮಾಡಲ್ಲ, ಅವಾಗೆಲ್ಲ ಮಾಡ್ತಾ ಇರಲಿಲ್ಲ, ನನಗೆ ಬರಲ್ಲ ಅಂದ್ಕೊಂಡಿದ್ದೆ. ಆದರೆ ಎರಡು ಮೂರು ಸಲ ಮಾಡಿದೆ, ಇವಾಗ ಸೂಪರಾಗಿ ಬರ್ತಾ ಇದೆ. ಚೆನ್ನಾಗಿ ಆಗಿದ್ವು ಈ ಸರಿ ಕಾಯಿ ಹೋಳಿಗೆ, ಕಾಯಿ ಒಬ್ಬಟ್ಟು ಅಂತಲೇ ಹೇಳ್ಬೋದು. ತುಪ್ಪದ ಜೊತೆಗೆ ಕಾಯಿ ಹೋಳಿಗೆ ತಿಂತಾ ಇದ್ದರೆ ವಾವ್, ಏನು ರುಚಿ ಅಂತೀರಾ, ಸೂಪರಾಗಿತ್ತು. ನೋಡಿದ್ರಲ್ವ ಫ್ರೆಂಡ್ಸ್, ಕಾಯಿ ಹೋಳಿಗೆ ಮಾಡೋದು ಎಷ್ಟು ಸುಲಭ, ಹಾಗೆ ಕಣಕನೂ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ.
ಓಕೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ದಯವಿಟ್ಟು ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ನನಗೆ ಗೊತ್ತಿರುವಂಥ ಕೆಲವೊಂದು ರೆಸಿಪಿಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಡೈಲಿ ವ್ಲಾಗ್ ಇರುತ್ತೆ. ನನ್ನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.